ಇನ್ನು ರೆಡ್ಡಿ ಹೊಸ ಪಕ್ಷ ಘೋಷಣೆಯಿಂದ ನಮಗೇನು ನಷ್ಟವಿಲ್ಲ ಗಂಗಾವತಿಯಲ್ಲಿ ಬಿಜೆಪಿಯೇ ಗೆಲ್ಲೋದು ಗಂಗಾವತಿಯಲ್ಲಿ ಬಿಜೆಪಿ ಶಾಸಕ ಪರಣ್ಣ ಮುನವಳ್ಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬಿಜೆಪಿ ಶಾಸಕ ಪರಣ್ಣ ಮುನವಳ್ಳಿ ಅವರ ಹೇಳಿಕೆ ಗಂಗಾವತಿಯಲ್ಲಿ ಬಿಜೆಪಿಯೇ ಗೆಲ್ಲೋದು ಹೊಸ ಪಕ್ಷದ ಬಗ್ಗೆ ನಮ್ಮ ನಾಯಕರು ನೋಡಿಕೊಳ್ಳುತ್ತಾರೆ ಗಂಗಾವತಿ ಹನುಮ ಜನಿಸಿದ ಸ್ಥಳ ಹನುಮನ ಆಶೀರ್ವಾದ ಬಿಜೆಪಿಗೆ ಇರುತ್ತೆ ಅವರ ಜೊತೆ ನಮ್ಮವರು ಯಾರು ಹೋಗೋದಿಲ್ಲ ನಾನು ಏನು ಅಭಿವೃದ್ಧಿ ಮಾಡಿದ್ದೇನೆ ಅನ್ನೋದು ಜನರಿಗೆ ಗೊತ್ತಿದೆ ಮತದಾರರನ್ನ ಕಡೆಗಣನೆ ಮಾಡೋಕೆ ಆಗೋದಿಲ್ಲ ಗಂಗಾವತಿಯಲ್ಲಿ ಬಿಜೆಪಿ ಶಾಸಕ ಪರಣ್ಣ ಮುನವಳ್ಳಿ ಈ ಹೇಳಿಕೆ ಕೊಟ್ಟಿದ್ದಾರೆ ಶಾಸಕ ಪರಣ್ಣ ಮುನವಳ್ಳಿ ಅವರ ಹೇಳಿಕೆ ಯಾವುದೇ ಕಾರಣಕ್ಕೂ ಬಿಜೆಪಿಯೇ ಮುಂದಿನ ಎಲೆಕ್ಷನ್ ನಲ್ಲಿ ಗೆಲ್ಲೋದು ಆರ್ಗಾನಿಕ್ ಫಾರ್ಮಿಂಗ್ ಮಾಡಿದ್ರೆ ಬರಿ ನಿಮ್ಮ ಆರೋಗ್ಯ ಚೆನ್ನಾಗಿರೋದಲ್ಲ ನಿಮ್ಮ ಹಣಕಾಸಿನ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಆರ್ಗಾನಿಕ್ ಫಾರ್ಮಿಂಗ್ ಕಲಿಬೇಕಾ ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ ಯಾರು ಯಾವ ಪಕ್ಷ ಕಟ್ಟಿದ್ರು ಕೂಡ ನಮಗೆ ಏನು ಭಯ ಇಲ್ಲ ಅಂತ ಪರಣ್ಣ ಮುನವಳ್ಳಿ ಹೇಳಿದ್ದಾರೆ ಆದರೆ ನಾನು ಒಂದು ಮಾತು ನೋಡಿ ಈಗಾಗಲೇ ಅವರು ಹೊಸ ಪಕ್ಷನ ಘೋಷಣೆ ಮಾಡಿದ್ದಾರೆ ಅನ್ನು ನಾನು ಸಹಿತ ಮಾಧ್ಯಮದ ಮುಖಾಂತರ ನೋಡಿದ್ದೀನಿ ಜೊತೆಗೆ ಗಂಗಾವತಿಯಿಂದ ನಿಂದಿರ್ತಾರೆ ಅನ್ನೋದು ಇರಬಹುದು ಅದು ಅವರ ವೈಯಕ್ತಿಕ ವಿಚಾರ ಆದರೆ ನಾನು ಒಂದು ಮಾತು ಹೇಳ್ತೀನಿ ನಾನು ಭಾರತೀಯ ಜನತಾ ಪಕ್ಷದ ಒಂದು ಅಭ್ಯರ್ಥಿ ಅಪೇಕ್ಷಿತ ಅಭ್ಯರ್ಥಿ ಯಾಕೆಂದರೆ ಈಗಾಗಲೇ ಜನರು ಎರಡು ಬಾರಿ ಭಾರತೀಯ ಜನತಾ ಪಕ್ಷದಿಂದ ನಾನು ಶಾಸಕನಾಗಿ ಸೇವೆ ಸಲ್ಲಿಸಿದ್ದೇನೆ ಅದ ಕಾರಣ ಅದರಲ್ಲಿ ಎರಡು ಮಾತಿಲ್ಲ ಅದು ಯಾರೇ ವೈಯಕ್ತಿಕವಾಗಿ ಅವರು ನಿಂತರೂ ಸಹಿತ ನಾನಂತೂ ಭಾರತೀಯ ಜನತಾ ಪಕ್ಷದ ಅಪೇಕ್ಷಿತ ಅಭ್ಯರ್ಥಿ ಅನ್ನೋ ಒಂದು ಮಾತನ್ನು ಮೊದಲೂ ಹೇಳಿದ್ದೀನಿ ಈಗಲೂ ಹೇಳ್ತಿದ್ದೀನಿ ಜೊತೆಗೆ ಯಾವುದೇ ವಿಷಯ ಬಂದರೂ ಸಹಿತ ಅದಕ್ಕೆ ನಮ್ಮ ಹೈಕಮಾಂಡ್ ಇದೆ ರಾಜ್ಯ ಹೈಕಮಾಂಡು ರಾಷ್ಟ್ರೀಯ ಹೈಕಮಾಂಡ್ ಇದೆ ಅದನ್ನು ಏನೇ ಸಂಬಂಧಪಟ್ಟಿದ ವಿಷಯಕ್ಕೆ ಅವರು ಒಂದು ಕ್ರಮ ತೆಗೆದುಕೊಳ್ತಾರೆ ನೋಡಿ ಈಗಾಗಲೇ ಅವರು ಹೊಸ ಪಕ್ಷನ ಘೋಷಣೆ ಮಾಡಿದ್ದಾರೆ ಅನ್ನೋದು ನಾನು ಸಹಿತ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಶುಕ್ರಾಜ್ ನೇರವಾಗಿ ಸಂಪರ್ಕದಲ್ಲಿರ್ತಾರೆ ಶುಕ್ರಾಜ್ ಜನಾರ್ದನ್ ರೆಡ್ಡಿ ಅವರ ಹೊಸ ಪಕ್ಷ ಘೋಷಣೆಯಿಂದ ಯಾರಿಗೆ ಏನು ನಷ್ಟ ಲಾಭ ಆಗಿದೆಯೋ ಗೊತ್ತಿಲ್ಲ ಆದರೆ ಬಿಜೆಪಿಗೆ ಒಳಗೊಳಗೆ ಭಯ ಅಂತ ಇದೆ ಈಗ ಪರಿಣಾಮನವಳಿ ಅವರು ಮೇಲ್ನೋಟಕ್ಕೆ ಹೇಳಬಹುದು ಯಾವುದೇ ಕಾರಣಕ್ಕೂ ಬಿಜೆಪಿಯೇ ಗೆಲ್ಲುತ್ತೆ ನಮಗೇನು ಭಯ ಇಲ್ಲ ಅಂತ ಆದರೆ ಇದರಿಂದ ಆದಷ್ಟು ಅಂದರೆ ಸಾಕಷ್ಟು ಭಯಭೀತಗೊಂಡಿದೆ ಬಿಜೆಪಿ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಇನ್ನು ಜನಾರ್ದನ್ ರೆಡ್ಡಿ ಅವರ ಈ ನಿರ್ಧಾರದ ಬೆನ್ನಲ್ಲೇ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ರಾಜಕೀಯದಲ್ಲಿ ನೀವಿರುವಂತಹ ಭಾಗದಲ್ಲಿ ಆಯಸ್ ರಜನಿ ಏನು ಇಷ್ಟು ದಿನ ಸೀಕ್ರೆಟ್ ಆಗಿದ್ದಂತಹ ಒಂದು ಮಾಹಿತಿ ಇವತ್ತು ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಎಂಬ ಒಂದು ಘೋಷಣೆ ಮುಖಾಂತರ ಆ ಒಂದು ಸೀಕ್ರೆಟ್ ನ ರಿವೀಲ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಏನಂತಂದ್ರೆ ಈಗ ಆ ಒಂದು ಹೆಸರಲ್ಲೇ ಹೇಳುತ್ತೆ ಕಲ್ಯಾಣ ರಾಜ್ಯ ಅಂತಂದು ಅಂದ್ರೆ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಅವರು ಫೋಕಸ್ ಮಾಡಿರ್ತಕ್ಕಂಥದ್ದು ಅವರ ಒಂದು ಪಕ್ಷದ ಹೆಸರಿನಲ್ಲೇ ಇದೀಗ ನಾವು ಕಾಣಬಹುದಾಗಿದೆ ಅದರಂತೆ ಕೂಡ ಅವರು ಕೆಲ ಒಂದು ತಿಂಗಳ ಹಿಂದೆ ಈ ಒಂದು ಭಾಗದಲ್ಲಿ ಹುಬ್ಬಳ್ಳಿ ಆಗಿರ್ಬೋದು ಗದಗ ಮಸ್ಕಿ ಸಿಂಧನೂರು ಗಂಗಾವತಿ ಕೊಪ್ಪಳ ಈ ಎಲ್ಲಾ ಭಾಗದಲ್ಲಿ ಅವರು ಓಡಾಡ್ತಿರೋದಕ್ಕೂ ಮತ್ತು ಇಂದು ಏನು ಅವರು ಪಕ್ಷದ ಹೆಸರನ್ನು ಘೋಷಣೆ ಮಾಡಿದ್ದಾರೆ ಸಂಪೂರ್ಣವಾಗಿ ಅವರು ಕಲ್ಯಾಣ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕ ಭಾಗದ ಮೇಲೆ ಫೋಕಸ್ ಮಾಡ್ತಿದ್ದಾರೆ ಅನ್ನೋದು ಇಲ್ಲಿ ನಮಗೆ ಮೇಲ್ನೋಟಕ್ಕೆ ಕಾಣ್ತಾ ಇದೆ ಇನ್ನು ಇವತ್ತು ಏನು ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಅಂತೂ ಘೋಷಣೆ ಮಾಡ್ತಿದ್ದಂತೆ ಸ್ಥಳೀಯ ಶಾಸಕ ಪ್ರತಿಕ್ರಿಯೆಯನ್ನು ಕೊಟ್ಟಿರತಕ್ಕಂಥದ್ದು ಜನಾರ್ದನ್ ರೆಡ್ಡಿ ಅವರ ಒಂದು ಏನು ಈ ಒಂದು ಹೊಸ ಪಕ್ಷದಿಂದ ನಮ್ಮ ಒಂದು ಬಿಜೆಪಿಗೆ ಯಾವುದೇ ಕಾರಣಕ್ಕೂ ತೊಂದರೆ ಆಗೋದಿಲ್ಲ ಇಲ್ಲಿ ಇದು ಒಂದು ಹನುಮ ಜನಿಸಿದ ನಾಡು ಇಲ್ಲಿ ಹನುಮಾನ ಒಂದು ಆಶೀರ್ವಾದ ಬಿಜೆಪಿ ಮೇಲೆ ಇದ್ದೇ ಇರುತ್ತೆ ಹೀಗಾಗಿ ಇಲ್ಲಿ ಜನಾರ್ದನ್ ರೆಡ್ಡಿ ಬಂದರೆ ಯಾವುದೇ ರೀತಿ ನಮಗೆ ನಷ್ಟ ಇಲ್ಲ ಪಕ್ಷಕ್ಕೆ ಇಷ್ಟು ದಿನ ಜನಾರ್ದನ್ ರೆಡ್ಡಿ ಹಿಂದೆ ಬಿಜೆಪಿ ಕಾರ್ಯಕರ್ತರು ಮತ್ತು ಮುಖಂಡರುಗಳು ಓಡಾಡ್ತಿದ್ರು ಆದರೆ ಇವತ್ತು ಏನು ಹೊಸ ಪಕ್ಷ ಘೋಷಣೆ ಮಾಡಿದ್ದಾರೆ ಇನ್ಮೇಲಿದ್ದ ಅವರು ನಮ್ಮ ಯಾವುದೇ ಕಾರ್ಯಕರ್ತರು ಜನಾರ್ದನ್ ರೆಡ್ಡಿ ಅವರಿಂದ ಹೋಗೋದಿಲ್ಲ ಅನ್ನೋ ಒಂದು ಭರವಸೆಯನ್ನು ಮಾಡ್ತಿದ್ದಾರೆ ಆದರೆ ಎಲ್ಲೋ ಒಂದು ಕಡೆ ನಾವು ಜನಾರ್ದನ್ ರೆಡ್ಡಿ ಇಂತಹ ಸಂದರ್ಭದಲ್ಲಿ ಏನು ಕರ್ನಾಟಕ ರಾಜ್ಯದಲ್ಲಿ ವಿಧಾನಸಭಾ ಚುನಾವಣೆ ಇನ್ನು ಕೇವಲ ಒಂದು 4-5 ತಿಂಗಳು ಬಾಕಿ ಇರುವಾಗ ಹೊಸ ಪಕ್ಷ ಘೋಷಣೆ ಮಾಡಿರೋದನ್ನು ನೋಡಿದ್ರೆ ಇದು ಎಲ್ಲೋ ಒಂದ್ ಕಡೆ ಬಿಜೆಪಿ ಬಿ ಟೀಮ್ ಆಗಿ ಜನಾರ್ದನ್ ರೆಡ್ಡಿ ಕೆಲಸ ಮಾಡ್ತಾ ಇದೆ ಮಾಡುತ್ತಾ ಅಂತಂದು ಇದೀಗ ಸಾರ್ವಜನಿಕರಲ್ಲಿ ಚರ್ಚೆ ಆಗ್ತಿರ್ತಕ್ಕಂಥದ್ದು ಯಾಕಂತಂದ್ರೆ ಈಗಾಗಲೇ ಬಿಜೆಪಿ ಒಂದು ರಾಜ್ಯದಲ್ಲಿ ಸರ್ವೆ ಮಾಡಿರ್ತಕ್ಕಂಥದ್ದು ಮತ್ತು ಈ ಹಿಂದೆ ಕೂಡ ರಾಷ್ಟ್ರ ನಾಯಕರು ಹೇಳಿರ್ತಕ್ಕಂಥದ್ದು ಈ ಬಾರಿ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ 100 ಜನಕ್ಕೆ ಹೊಸ ಮುಖಗಳಿಗೆ ನಾವು ಏನು ಟಿಕೆಟ್ ಅನ್ನು ಕೊಡ್ತೀವಿ ಅಂತಂದು ಘೋಷಣೆ ಮಾಡಿರ್ತಕ್ಕಂಥದ್ದು ಈ ಇದರ ಬೆನ್ನಲ್ಲಿ
ಕಾರಣದಿಂದಲೇ ಇದೀಗ ಏನು ಜನಾರ್ದನ್ ರೆಡ್ಡಿ ಈ ಒಂದು ಹೊಸ ಪಕ್ಷ ಘೋಷಣೆ ಮಾಡಿರೋದು ನೋಡಿದ್ರೆ ಎಲ್ಲೋ ಒಂದ್ ಕಡೆ ಇದು ಬಿಜೆಪಿ ಬಿ ಟೀಮ್ ಆಗಿ ಅಂದ್ರೆ ಸರ್ವೆ ಪ್ರಕಾರ ಯಾವ್ಯಾವ ಕ್ಷೇತ್ರದಲ್ಲಿ ಬಿಜೆಪಿ ಕ್ಯಾಂಡಿಡೇಟ್ ಗಳು ಗೆಲುವು ಸಾಧಿಸುವುದಿಲ್ಲವೋ ಅಂತಹ ಕ್ಷೇತ್ರಗಳಲ್ಲಿ ಮಾತ್ರ ಜನಾರ್ದನ್ ರೆಡ್ಡಿ ತಮ್ಮ ಕ್ಯಾಂಡಿಡೇಟ್ ಗಳನ್ನು ಹಾಕ್ತಾರೆ ಅನ್ನೋ ಒಂದು ಮಾಹಿತಿ ಕೂಡ ಈಗ ಜನರಲ್ಲಿ ಚರ್ಚೆ ಆಗ್ತಾ ಇದೆ. ಇವೆಲ್ಲ ನೋಡ್ತಾ ಇದ್ರೆ ಇದು ಏನು ವಿಧಾನಸಭಾ ಚುನಾವಣೆ ನಂತರ ಮತ್ತೆ ಈ ಒಂದು ಏನು ಇವತ್ತು ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಇದೆ ಇದು ಬಿಜೆಪಿಗೆ ಸೇರ್ಪಡೆ ಆಗುತ್ತೆ ಅನ್ನೋದು ಇದೀಗ ಸಾರ್ವಜನಿಕರಲ್ಲಿ ಚರ್ಚೆ ಆಗಿರತಕ್ಕಂತ ವಿಷಯ ಅಂತ ಹೇಳಬಹುದು ರಸನೆ. ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಿದ್ರೆ ಬರೀ ನಿಮ್ಮ ಆರೋಗ್ಯ ಚೆನ್ನಾಗಿರೋದಲ್ಲ ನಿಮ್ಮ ಹಣಕಾಸಿನ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಆರ್ಗ್ಯಾನಿಕ್ ಫಾರ್ಮಿಂಗ್ ಕಲಿಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.